हेलो गाइस वेलकम बैक टू अवर चैनल। तुम्बाने बेजारागुवंत ओंदु विषय एनंद्रे एल्लरिगू गोत्तिदे। सो ईगागले एल्लरू अवरवर स्टेटस अन्नोदन्न तुंबिट्टिदीरा धोनि बग्गे याके अंत केळबहुदु। सो याके ई तर स्टेटस आग्ताइदीरा आ तर अवरु एनु माडिद्रु अन्नो एल्ल विषयनु निमगे गोत्तिरुत्ते। सो ಇರ್ರೀಪ್ಲೇಸಬಲ್ ಅಂತಾರಲ್ಲ, ಸೊ ಇವ್ರನ್ನ ರೀಪ್ಲೇಸ್ಮೆಂಟ್ ಮಾಡೋಕ್ಕೋಸ್ಕರ ಯಾರಿಂದನೂ ಆಗಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅಷ್ಟೊಂದು ಅಚೀವ್ಮೆಂಟ್ಸ್ ಇಲ್ದಿರಾ, ಅಷ್ಟೊಂದು ಫ್ಯಾನ್ ಫಾಲೋಯಿಂಗ್ ಅವರ ಸ್ಟೈಲ್ಗೆ, ಅವರ ಬ್ಯಾಟಿಂಗ್ಗೆ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಅವರ ಕ್ಯಾಪ್ಟನ್ಶಿಪ್ಗೋಸ್ಕರನೇ ಇಷ್ಟು ಜನ ತುಂಬಾ ಫೀಲ್ ಆಗ್ತಾ ಇದ್ದಾರೆ. ಇವರು ರಿಟೈರ್ಮೆಂಟ್ ಅನ್ನೋದನ್ನು ಕೊಟ್ಟಿದ್ದಾರೆ MS ಧೋನಿ ಸರ್. ಸೊ ಸರ್ MS ಧೋನಿ ದ ಕ್ಯಾಪ್ಟನ್, ಕ್ಯಾಪ್ಟನ್ ಕೂಲ್, ಆಲ್ಮೋಸ್ಟ್ ಎಲ್ಲ ಟ್ರೋಫಿನೂ, ICC-ದಲ್ಲಿರುವ ಎಲ್ಲ ಟ್ರೋಫಿನೂ ಗೆದ್ದುಕೊಟ್ಟಿದ್ದಾರೆ. ಇನ್ಮೇಲೆ ಇವ್ರು ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಏನೂ ಇಲ್ಲ. ಬಟ್ ಜಾಸ್ತಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂದರೆ ICC 2020 ವರ್ಲ್ಡ್ ಕಪ್ ಆಡ್ತಾರೆ, ಇನ್ನೊಂದು ವರ್ಲ್ಡ್ ಕಪ್ನ ಹೆಂಗಾದರೂ ಲೀಡ್ ಮಾಡಿ ತಗೊಂಡು ಕೊಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇತ್ತು. ಬಟ್ ಇವತ್ತು August 15th ಅರೌಂಡ್ 7 o'clock ಮೇಲೆ ಅವರ ಇನ್ಸ್ಟಾಗ್ರಾಮಲ್ಲಿ ಅವರೊಂದು ಪೋಸ್ಟ್ ಹಾಕ್ತಾರೆ. ಸೊ ಪೋಸ್ಟಲ್ಲೇ ರಿಟೈರ್ಮೆಂಟ್ ಅನ್ನೋದನ್ನು ಅನೌನ್ಸ್ ಮಾಡಿದ್ದಾರೆ ಅಫೀಷಿಯಲ್ ಆಗಿ ಅಂತ ಅನೌನ್ಸ್ ಮಾಡಿದ ತಕ್ಷಣ ನನಗೆ ಈ ವಿಷಯ ಗೊತ್ತಾಗಿದ್ದು, ನಾವು ಜಿಮ್ಮಲ್ಲಿದ್ದಾಗ ವರ್ಕೌಟ್ ಮಾಡ್ತಾಯಿದ್ವಿ, ಸಡನ್ ಆಗಿ ನಮ್ಮ ಕೋ ಪಾರ್ಟ್ನರ್ ಒಬ್ಬರು ಹೇಳಿದ್ರು, ಸೊ ಈ ಥರ ಒಬ್ಬರು ರಿಟೈರ್ಮೆಂಟ್ ಆಗಿದ್ದಾರೆ ಅಂತ. ತುಂಬಾ ಬೇಜಾರಾಯಿತು ಆ ಒಂದು ಟೈಮ್ಗೆ, ತುಂಬಾ ಶಾಕ್ ಆಯಿತು. ಸೊ ನನಗೆ ಇಷ್ಟು ಶಾಕ್ ಆಗ್ತಿದ್ರೆ, ಸೊ ಟ್ರೂ ಡೈ ಹಾರ್ಡ್ ಫ್ಯಾನ್ಸ್ಗೆಲ್ಲ ಎಷ್ಟೆಲ್ಲ ಆಗ್ತಾಯಿದ್ದು. ನಾನು ಫ್ಯಾನೇ, ಬಟ್ ಆಲ್ಮೋಸ್ಟ್ ಇವ್ರಿಗೆ ಇಷ್ಟ ಆಗದಿರೋರು ಯಾರಿರ್ತಾರೆ? ಸೊ ಧೋನಿನ ಇಷ್ಟ ಆಗದಿರೋರು ಇರೋಕ್ಕೆ ಚಾನ್ಸೇ ಇಲ್ಲ. ಈಗ ಮೋಸ್ಟ್ ಎಫೆಕ್ಟಿವ್ ಆಗಿ ನನ್ನ ಒಂದು ಹಳೆ ಕಾಲಗಳಲ್ಲಿ ನಾವೆಲ್ಲ ಆಲ್ಮೋಸ್ಟ್ ಕ್ರಿಕೆಟ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಧೋನಿಯಿಂದಾನೆ. ಆಲ್ಮೋಸ್ಟ್ ನಾವೆಲ್ಲ ಒಂದು 90 kids ಅಂತ ಹೇಳ್ಬೋದಾ? ಸೊ ಒಂದು 15-16 years ಹಿಂದೆ ಏನು ನಡೀತಾ ಇತ್ತು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿಕೊಂಡ್ರೆ ಈಗ ಏನಿರುತ್ತೆ. ಸೊ ಈಗ 2021 2004 ಸ್ಟಾರ್ಟ್ ಮಾಡಿದ್ರು ಅನಿಸುತ್ತೆ ಧೋನಿ ಕ್ರಿಕೆಟ್ ಆಡೋದಕ್ಕೆ, ಸೊ ಇಂಡಿಯಾಗೋಸ್ಕರ. ಸೊ ಈ ಥರ ಟೈಮಲ್ಲಿ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ಸ್ಟಾರ್ಟ್ ಮಾಡಿದಾಗ ನನಗೆ ಈಗಲೂ ಜ್ಞಾಪಕ ಇದೆ, ಆಗ ನಾನು 5th or 6th ಓದ್ತಿದ್ದೆ. ಬಟ್ ಆ ಟೈಮಲ್ಲಿ ಒಬ್ಬ ವ್ಯಕ್ತಿ ಒಬ್ಬರು ಸೂಪರಾಗಿ ಬ್ಯಾಟಿಂಗ್ ಆಡ್ತಾರೆ, ಏನೋ ಒಂದು ಕೂದಲು ಬಿಟ್ಕೊಂಡು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡಿದ್ರು, ತುಂಬಾ ಸ್ಟೈಲಿಶಾಗಿ ಅನಿಸ್ತಾ ಇದ್ರು. ಸೊ ಇವ್ರಿಗೋಸ್ಕರನೇ ಕ್ರಿಕೆಟ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಗ ನಮ್ಮ ಡ್ರೀಮ್ ಟೀಮ್ ಅನ್ನೋದೇನಿತ್ತಲ್ಲ, ಸಚಿನ್ ತೆಂಡೂಲ್ಕರ್, ಸೇವಾ, ಗೌತಮ್ ಗಂಭೀರ್, ಮತ್ತು ಗಂಗೂಲಿ, ಯುವರಾಜ್ ಸಿಂಗ್, ಸುರೇಶ್ ರೈನಾ, ಬೌಲರ್ ಅಂತ ಬಂದರೆ ಹರ್ಭಜನ್ ಸಿಂಗು, RP ಸಿಂಗು, ಮತ್ತು ಜಹೀರ್ ಖಾನ್, ಬಾಲಾಜಿ. ಸೊ ಈ ಥರ ಒಂದು ಟೀಮ್ನೇ ನೋಡಿ ಬೆಳೆದ ನಾವು ಈಗ ಒಬ್ಬರೊಬ್ಬರಾಗಿ ಎಲ್ಲರೂ ರಿಟೈರ್ಮೆಂಟ್ ಕೊಟ್ಟಿದ್ದಾಯಿತು. ಸೊ ಈಗ ಧೋನಿ ಅವರು ಕೊಟ್ಟಿದ್ದಾರೆ. ಈ ಒಂದು ವಿಷಯ ಸೈಡಲ್ಲಿ ಇದ್ರೂ ಇಮಿಡಿಯೇಟಾಗಿ ಆಫ್ಟರ್ 1 hour ಬ್ರೇಕಿಂಗ್ ನ್ಯೂಸ್ ಇನ್ನೊಂದು ಬರುತ್ತೆ. ಸುರೇಶ್ ರೈನಾಗಳು ಆಲ್ ಫಾರ್ಮ್ಯಾಟ್ಸ್ ಆಫ್ ದ ಕ್ರಿಕೆಟಿಂದ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ವಿಷಯ ಏನು ಅನಿಸುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಸ್ ದಿಸ್ ದ ರೈಟ್ ಟೈಮ್ ಟು ಗಿವ್ ದ ರಿಟೈರ್ಮೆಂಟ್ ಫಾರ್ ರೈನಾ? ಸೊ ರೈನಾ ಕೂಡ ಏನಂದರೆ ಒಂದು ಫ್ರೆಂಡ್ಶಿಪ್, ಸೊ ಇವರ ಒಂದು ಬಾಂಡಿಂಗ್ ಅನ್ನೋದು ತುಂಬಾ ಜಾಸ್ತಿ ಇದೆ. ಒಂದೇ ಟೀಮಲ್ಲಿ ಆಡ್ತಿದ್ರು, ಸೊ ಒಂದೇ IPL ಫ್ರಾಂಚೈಸಿಗೋಸ್ಕರನೂ ಆಡ್ತಾ ಇದ್ರು. ಸೊ ಈಗ ಯಾಕೆ ಇವರಿಬ್ಬರು ಅಟ್ ಅ ಟೈಮ್ ರಿಟೈರ್ಮೆಂಟ್ ಅನ್ನೋದು ಕೊಟ್ಟಿದ್ದಾರೆ, ಇದು ಅವರವರ ಪರ್ಸ್ನಲ್ ಚಾಯ್ಸ್. ವೆನ್ ಇಟ್ ಕಮ್ಸ್ ಟು ಕ್ರಿಕೆಟ್ ಅಂತ ಹೇಳಿದ್ರೆ ಇವರೊಬ್ಬರು ಎಮೋಷ್ನಲಿ ತುಂಬಾ ಕನೆಕ್ಟೆಡ್ ಆಗಿರ್ತಾರೆ. ಯಾವಾಗ ತನ್ನ ಕ್ಯಾಪ್ಟನ್ನೇ ಇಲ್ದಿರೋವಾಗ ಇನ್ನು ನಾವೇನು ಮಾಡ್ತೀವಿ ಅನ್ನೋ ಒಂದು ಡಿಸಿಷನ್ ಇವ್ರಿಗೆ ಬಂತ, ಇಲ್ಲ ದಿಸ್ ಇಸ್ ದ ರೈಟ್ ಟೈಮ್ ಟು ರಿಟೈರ್ ಅಂತ ಒಂದು ಡಿಸಿಷನ್ ಕೊಟ್ರ, ಇಲ್ಲ ಏನಾದರೂ ಒಂದು ಪ್ರೆಷರ್ ಇದೆಯಾ ಇವ್ರ ಮೇಲೆ ಅನ್ನೋದನ್ನೆಲ್ಲ ವೆಯ್ಟ್ ಮಾಡಿನೇ ನೋಡಬೇಕು. ಸೊ ಇವರು ಏನು ಪಬ್ಲಿಕ್ಗೆ ಏನು ಮಾತಾಡ್ತಾರೆ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ, ಇನ್ನೂ ಇಂಪಾರ್ಟೆಂಟ್ ಆದ ಪಾಯಿಂಟ್ ಏನಿರುತ್ತೆ ಅಂದರೆ, ಈ ಸತಿ IPL UAE-ದಲ್ಲಿ ನಡೆಯುತ್ತೆ. ಸೊ ಟಾಪ್ ಟೂ ಮೋಸ್ಟ್ ಎಕ್ಸ್ಪ್ಲೋಸಿವ್ ಬ್ಯಾಟ್ಸ್ಮ್ಯಾನ್ಸ್ ಮ್ಯಾಚ್ ವಿನ್ನರ್ಸ್ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. ಆ ಥರ ಕಂಪೇರ್ ಮಾಡಿ ನೋಡಿದ್ರೆ ಇದು ಅವರ ಲಾಸ್ಟ್ ಸೀಸನ್ ಆಫ್ IPL ಅಂತಲೂ ಇರ್ಬೋದು. ಸೊ ಟ್ರಿಬ್ಯೂಟ್ ಟು ದ ಕ್ಯಾಪ್ಟನ್, ಸೊ ಟ್ರಿಬ್ಯೂಟ್ ಟು ದ CSK ಅಂತ ಹೇಳಿ ಕಪ್ನ ವಿನ್ ಮಾಡ್ತಾರಾ ಇಲ್ವಾ ಅನ್ನೋದನ್ನೆಲ್ಲ ಕಾದಿದ್ದು ನೋಡಬೇಕು. ಜಸ್ಟ್ ನೆನೆಸ್ಕೊಂಡ್ರೇ ತುಂಬಾ ಬೇಜಾರಾಗುತ್ತೆ. ನನ್ನ ವಾಟ್ಸಪ್ ಸ್ಟೇಟಸ್ ಎಲ್ಲ ಕಂಪ್ಲೀಟಾಗಿ ತುಂಬಿದೆ. ಸೊ ಅದನ್ನು ನೋಡ್ತಾ ಒಂದು ಗೂಸ್ ಬಂಪ್ಸ್ ಅನ್ನೋದು ಬಂದುಬಿಡ್ತು. ಸೊ ಇವ್ರ ಬಗ್ಗೆ ಮಾತಾಡೋಕ್ಕೆ ಹೋದರೆ ಜಾಸ್ತಿನೇ ಮಾತಾಡಿಕೊಂಡೇ ಹೋಗ್ಬೋದು. ಬಟ್ ಬಿ ಡೆಲಿಬ್ರೇಟ್ಲಿ
ಬ್ಯಾಡ್ಲಿ ಮಿಸ್ ಧೋನಿ ಆನ್ ದ ಫೀಲ್ಡ್. ಎಸ್, ಫೀಲ್ಡಲ್ಲಿ ಮಿಸ್ ಆಗ್ತೀವಿ, ರನ್ಔಟ್ ಆಗ್ತಾರೆ ಲಾಸ್ಟಾಗಿ, ಮತ್ತೆ ಒಂದು ಬ್ಲೂ ಜರ್ಸಿದಲ್ಲಿ ಬರೋದೇ ಇಲ್ಲ, ಯಾಕಂದರೆ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾಯಿತು. ಸೊ ರನ್ಔಟ್, ಆ ಒಂದು ರನ್ಔಟ್. ಸೊ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮೀಮ್ಸ್ ಅನ್ನೋದು ನೋಡ್ತಿದ್ದೆ. ಸೊ ಸ್ಟಾರ್ಟೆಡ್ ವಿತ್ ಎ ರನ್ಔಟ್, ಎಂಡೆಡ್ ವಿತ್ ಎ ರನ್ಔಟ್, ದ ಪರ್ಫೆಕ್ಟ್ ಫಿನಿಶ್. ಲೆಜೆಂಡ್ರಿ ಕ್ರಿಕೆಟರ್, ವಿಕೆಟ್ ಕೀಪರ್, ದ ಫಿನಿಷರ್, ಇನ್ನೂ ಏನೇನೆಲ್ಲ ಇವ್ರನ್ನ ಹೇಳ್ಬೋದು, ದ ಕ್ಯಾಪ್ಟನ್, ಕೂಲ್, ಬೇರೇನು ಬೇಕಾಗಿಲ್ಲ. ಇವ್ರು ಗೆದ್ದಿರುವ ಟ್ರೋಫೀಸು, ಇವ್ರು ಗೆದ್ದಿರುವ ಎಲ್ಲ ಅವಾರ್ಡ್ಸ್, ಈಚ್ ಆ್ಯಂಡ್ ಎವ್ರಿ ಒನ್, ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಅದನ್ನು ನಾನು ಡೆಲಿಬ್ರೇಟಾಗಿ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾಯಿಲ್ಲ, ಜಸ್ಟ್ ಒಂದು ರಿಜಿಸ್ಟರ್ ಮಾಡಬೇಕಂತಲೇ ಈ ವಿಡಿಯೋನ ಮಾಡಿದ್ದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ, ಧೋನಿ ಫ್ಯಾನ್ಸ್ ಜೊತೆ ಶೇರ್ ಮಾಡಿ, CSK ಫ್ಯಾನ್ಸ್ ಜೊತೆ ಶೇರ್ ಮಾಡಿ. ನಾನು ಇನ್ನೊಂದು ಇಂಪಾರ್ಟೆಂಟ್ ಆದ ಒಂದು ವಿಡಿಯೋ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಅಂಟಿಲ್ ದೆನ್, ಸಿ ಯು, ಬೈ, ಟೇಕ್ ಕೇರ್.